ಮೇಡಮ್, ಗಂಡ ಹೆಂಡತಿ ಜಗಳದ ಮಧ್ಯದಲ್ಲಿ ಕೂಸು ಬಡವ ಆಗ್ತಾರೆ ಅಂತ ಏನೋ ಹೇಳಿದಿರಲ್ಲ, ಹಂಗೆಲ್ಲ ಏನೂ ಆಗಿಲ್ಲ. ಕೂಸನ್ನ ಇಬ್ಬರೂ ಹೆಗಲ ಮೇಲೆ ಹೊತ್ಕೊಂಡೇ ಮೆರೆಸ್ತಾ ಇದ್ದಾರೆ ಮೇಡಮ್. 5ನೇ ತಾರೀಕು ನಿಮಗೆ ಗೊತ್ತಾಗುತ್ತೆ. ಸರ್, ಈಗ ಅದಕ್ಕೋಸ್ಕರನೇ ಡಿಲೇ ಅನ್ನೋದು ನಾನು ಕ್ಲಿಯರಾಗಿ ಹೇಳಿಬಿಟ್ಟೆ. ಡಿಸೆಂಬರ್ ತಿಂಗಳಲ್ಲಿ ಅವರು ಹೊರಟೋಗ್ತಾರೆ. ಡಿಸೆಂಬರಿಂದ ನಮ್ಮದು ಮಾರ್ಚಲ್ಲಿ ರಿಲೀಸ್ ಇರುತ್ತೆ. ಮಾರ್ಚಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಅವರು ನಮಗೆ ಡಿಲಿವರ್ ಮಾಡಲ್ಲ. ಹಂಗಾಗಿ ನನಗೆ ಬೇರೆ ಕಂಪ್ನಿಗಳು, ಇವಾಗ 16 ಕಂಪ್ನಿ ಕೆಲಸ ಮಾಡ್ತಾಯಿದೆ, ಆಯಿತಾ? ಅದರಿಂದ ನಮ್ಮ ರಿಲೀಸ್ ಡೇಟ್ ಅಕ್ಟೋಬರ್ಗೆ ಹಾಕ್ಕೊಂಡಿದ್ದು. ಇದು ಕ್ಲಾರಿಟಿ, ನಮ್ಮ ರಿಲೀಸ್ ಡೇಟ್ಗೆ ಬರ್ತೀವಿ. ಅದರಲ್ಲಿ ದಸರಾ 11 ಅಕ್ಟೋಬರ್ಗೆ ನಮ್ಮ ರಿಲೀಸು, ಅದಕ್ಕೇನು ತೊಂದರೆ ಇಲ್ಲ. ಎಲ್ಲ ಕೆಲಸಗಳು ಸಾಕ್ತಾಯಿದೆ, ಯಾವ ಅಡಚಣೆ ತೊಂದರೆ ಅದಕ್ಕಿಲ್ಲ. ಸಿ ಜಿ ಕೆಲಸಗಳು ಸಂಪೂರ್ಣವಾಗಿ ಕಂಪ್ಲೀಟ್ಲಿ ಅಂಡರ್ ಕಂಟ್ರೋಲಲ್ಲಿ ದಿನ ಸೂಪರ್ವೈಸ್ ಆಗ್ತಾಯಿದೆ. ಆಮೇಲೆ ಒಳ್ಳೊಳ್ಳೆ ಕಂಪ್ನಿ ಮಾಡ್ತಾಯಿದೆ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.